ಸೊ ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಇನ್ಫೋ ವಿತ್ ವಿಶ್ವ ಯೂಟ್ಯೂಬ್ ಚಾನಲ್. ಸೊ ನಾನು ಈಗ ಈ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಗುಡ್ ನ್ಯೂಸ್ ಇದೆ. ಅದೇನಪ್ಪ ಅಂತಂದರೆ, ಈ ಮೊದಲು ಕೆ ಇ ಎನವರು ಯಾರ್ಯಾರು ಸಿ ಬಿ ಎಸ್ ಸಿ ಮತ್ತು ಐ ಸಿ ಎಸ್ ಸಿ ವಿದ್ಯಾರ್ಥಿಗಳಿದ್ದಿರೋ ಅವರಿಗೆ ತಮ್ಮ ಪಿ ಯು ಸಿ ಅಂಕಗಳನ್ನು ಎಂಟ್ರಿ ಮಾಡೋದಕ್ಕೆ ಅವಕಾಶವನ್ನು ನೀಡಿದರು. ಸೊ ಆದರೆ ಭಾಳಷ್ಟು ವಿದ್ಯಾರ್ಥಿಗಳು ಇನ್ನೂ ತಮ್ಮ ಅಂಕಗಳನ್ನು ಎಂಟ್ರಿ ಮಾಡಿಲ್ಲ. ಸೊ ಇನ್ನೂ ಭಾಳಷ್ಟು ವಿದ್ಯಾರ್ಥಿಗಳು ಎಂಟ್ರಿ ಮಾಡದೇ ಇರುವ ಕಾರಣ, ಸೊ ಕೆ ಇ ಎನವರು ನಿಮಗೆ ಒಂದು ಒಳ್ಳೆಯ ಗುಡ್ ನ್ಯೂಸನ್ನು ನೀಡಿದ್ದಾರೆ. ಅದೇನಪ್ಪ ಅಂತಂದರೆ, ನಿಮಗೆ 28/5/2024 ತನಕ ನಿಮ್ಮ ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡೋ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಈ ಅವಕಾಶನ ಮಿಸ್ ಮಾಡ್ಕೋಬೇಡಿ. ಸೊ ದಯವಿಟ್ಟು ಯಾರ್ಯಾರೆಲ್ಲ ಇನ್ನು ಎಂಟ್ರಿ ಮಾಡಿಲ್ವೋ, ನೀವು ದಯವಿಟ್ಟು ಹೋಗಿ ನಿಮ್ಮ ಪಿ ಯು ಸಿ ಮಾರ್ಕ್ಸ್ಗಳನ್ನು ನೀಟಾಗಿ ಎಂಟ್ರಿ ಮಾಡಿ. ಸೊ ಇದನ್ನು ಯಾರ್ಯಾರು ಎಂಟ್ರಿ ಮಾಡಬೇಕಂತ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ನೀಟಾಗಿ ಕೇಳಿಸ್ಕೊಳ್ಳಿ. ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಬೋರ್ಡ್ನ ವಿದ್ಯಾರ್ಥಿಗಳು ಹಾಗೂ ಕರ್ನಾಟಕ ಬೋರ್ಡ್, ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂಡರ್ನಲ್ಲಿ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳು, ಅಂದರೆ ಹಿಂದಿನ ವರ್ಷ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳು, ಈ ವರ್ಷ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳು, ನೀವು ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಕೆ ಎನವರು ಡೈರೆಕ್ಟಾಗಿ ಬೋರ್ಡಿಂದ ತೊಗೊತಾರೆ. ಆದರೆ ಯಾರ್ಯಾರು ಈಗ 2023 ಅದಕ್ಕಿಂತ ಮುಂಚೆ ಇವ್ರು ನೀವೆಲ್ಲ ಯಾರ್ಯಾರು ಪಾಸ್ ಔಟ್ ಆಗಿದ್ದೀರಾ ಹಿಂದಿನ ವರ್ಷ ಅದಕ್ಕಿಂತ ಮುಂಚೆ, ಸೊ ನೀವೆಲ್ಲರೂ ಈ ನಿಮ್ಮ ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡಲೇಬೇಕು. ಸೊ ಹಾಗಾಗಿ ಈ ಸದಾವಕಾಶನ ಮಿಸ್ ಮಾಡ್ಕೋಬೇಡಿ. ಈ ನೀವು ನಿಮ್ಮ ಮಾರ್ಕ್ಸ್ಗಳನ್ನು ಆದಷ್ಟು ಬೇಗ ಹೋಗಿ ಕೆ ಇ ವೆಬ್ಸೈಟಲ್ಲಿ ಹೋಗಿ ಎಂಟ್ರಿ ಮಾಡಿ. ಸೊ ಇದಾದಮೇಲೆ ಭಾಳಷ್ಟು ವಿದ್ಯಾರ್ಥಿಗಳು ಕೆ ಸಿ ಇ ಟಿ ರಿಸಲ್ಟ್ಸ್ ಬಗ್ಗೆ ತುಂಬ ಡೌಟ್ಸ್ಗಳನ್ನು ಕೇಳ್ತಿದ್ರು, ಯಾವಾಗ ಬರುತ್ತೆ ರಿಸಲ್ಟ್ಸ್, ಏನು ಅಪ್ಡೇಟ್ ಇಲ್ವಾ ಅಂತ. ಸೊ ಈಗಿರ್ತಕ್ಕಂಥ ಅಪ್ಡೇಟ್ ಪ್ರಕಾರ ಜೂನ್ ಮೊದಲನೇ ವಾರದಲ್ಲಿ ಕೆ ಸಿ ಇ ಟಿ ರಿಸಲ್ಟ್ಸ್ ಬರ್ತಕ್ಕಂಥ ಚಾನ್ಸಸ್ ಇದೆ. ಸೊ ಹಾಗೇನಾದರೂ ಯಾವುದಾದ್ರೂ ನಿಮಗೆ ಅಪ್ಡೇಟ್ ಏನಾದರೂ ಬಂದರೆ ನಾನು ನಿಮಗೆ ತಕ್ಷಣ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಹಾಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.